ನಮಸ್ಕಾರ. 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕಲಿಕಾ ಚೇತರಿಕೆ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಕಲಿಕಾ ಫಲ 7ರಲ್ಲಿ ಬರುವಂಥ ಅಭ್ಯಾಸ 1.1, 1.2, 1.3 ಇವುಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಿಂದಿನ ಒಂದು ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ ವಿಡಿಯೋಗಳು ವೀಕ್ಷಿಸಿದೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ. ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮಗೆ ದೊರೀತಾ ಇರ್ತವೆ. ನಿಮಗೆ ಬೇಕಾಗಿರುವಂಥ ವಿಡಿಯೋವನ್ನು ವೀಕ್ಷಿಸ್ಕೊಳ್ಬೋದಾಗಿರುವಂಥದ್ದು. ಇಲ್ಲಿ ಕಲಿಕಾ ಫಲ 7ರಲ್ಲಿ ಏನು ಅಧ್ಯಯನ ಮಾಡುವಂಥದ್ದಾಗಿದೆ ಅಂದಾಗ, ಕನ್ನಡ ಭಾಷೆಯಲ್ಲಿರುವ ವಿವಿಧ ಪ್ರಕಾರವಾಗಿರುವಂಥ ಸಾಹಿತ್ಯ ಸಾಮಗ್ರಿಗಳನ್ನು, ಅಂದರೆ ಉದಾಹರಣೆಗಾಗಿ ಸುದ್ದಿಪತ್ರ, ಸಮಾಚಾರ ಪತ್ರಿಕೆ, ತಿಳುವಳಿಕೆ ಪತ್ರ, ಅಂತರ್ಜಾಲಗಳಲ್ಲಿ ಲಭ್ಯವಿರುವ ಲೇಖನಗಳು ಮುಂತಾದವುಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಈ ಒಂದು ಕಲಿಕಾ ಫಲ 7ರಲ್ಲಿ ಇರುವಂಥದ್ದಾಗಿದೆ. ಅವುಗಳಲ್ಲಿ ತಮಗೆ ಇಷ್ಟವಾದ ಮತ್ತು ಇಷ್ಟವಾಗದ ವಿಚಾರಗಳ ಬಗೆಗೆ ಟಿಪ್ಪಣಿಯನ್ನು ಸಂಗ್ರಹಿಸಬೇಕಾಗಿ, ಯಾವುದು ಇಷ್ಟ ಆಗಿರ್ತದೆ ಮತ್ತು ಇಷ್ಟ ಆಗೋದಿಲ್ಲ, ಎರಡೂ ಅಂಶಗಳಿಗೆ ಸಂಬಂಧಿಸಿದಂತೆ ಟಿಪ್ಪಣಿ ಸಂಗ್ರಹಿಸುವಂಥದ್ದು, ಅನಿಸಿಕೆ, ವಿಮರ್ಶೆ ಇತ್ಯಾದಿಗಳನ್ನು ಮೌಖಿಕವಾಗಿ ಇಲ್ಲವೇ ಬರವಣಿಗೆ ರೂಪದಲ್ಲಿ ವ್ಯಕ್ತಪಡಿಸುವಂಥ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವಂಥದ್ದು, ನಿರರ್ಗಳವಾಗಿ ಸಂವಾದ ನಡೆಸುವಂಥ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವಂಥದ್ದು ಈ ಕಲಿಕಾ ಫಲ 7ರಲ್ಲಿ ಕಲಿಬೇಕಾಗಿರುವಂಥ ಅಂಶಗಳಾಗಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 1.1ರಲ್ಲಿ ಏನು ಚಟುವಟಿಕೆ ಇದೆ ಅಂತ ಹೇಳಿ ನೋಡಿದಾಗ, 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವ ಕನ್ನಡ ಮೌಲ್ವಿ ಪಾಠವನ್ನು ಓದಿ ಅದರಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಅಥವಾ ಸನ್ನಿವೇಶವೊಂದಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂಥ ಕನ್ನಡ ಮೌಲ್ವಿ ಅನ್ನೋ ಒಂದು ಪಾಠವನ್ನು ಓದಬೇಕಾಗಿರುವಂಥದ್ದು. ಅದನ್ನು ಓದಿ ಆದ ನಂತರ ಅಲ್ಲಿ ಇಷ್ಟವಾಗಿರುವಂಥ ಯಾವುದಾದ್ರೂ ಒಂದು ಪಾತ್ರ ಅಥವಾ ಅಲ್ಲಿರುವಂಥ ಸನ್ನಿವೇಶವೊಂದಕ್ಕೆ ಟಿಪ್ಪಣಿಯನ್ನು ಬರೀಬೇಕಾಗಿರುವಂಥದ್ದು, ನಿಮ್ಮದೇ ಆಗಿರುವಂಥ ರೀತಿಯಲ್ಲಿ ಇಲ್ಲಿ ಟಿಪ್ಪಣಿ ಬರೀಬೇಕಾಗಿರುವಂಥದ್ದಾಗಿದೆ. ನಾನು ಈ ಒಂದು ಪಠ್ಯಪುಸ್ತಕವನ್ನು ಓದಿ ಆದ ನಂತರ ಇಲ್ಲಿ ಬರುವಂಥ ಅಂಶಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಟಿಪ್ಪಣಿಯ ರೂಪದಲ್ಲಿ ಸಂಗ್ರಹಿಸಿರುವಂಥದ್ದು, ಇದನ್ನು ಮಾದರಿಯಾಗಿ ತೆಗೆದುಕೊಳ್ಳಿ. 9ನೇ ತರಗತಿ ಪಠ್ಯಪುಸ್ತಕದಲ್ಲಿ ಬರುವ ಪಾಠ ಕನ್ನಡ ಮೌಲ್ವಿ, ಇದರ ಕೃತಿಕಾರರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಈ ಪಾಠವನ್ನು ಓದಿದ ತಕ್ಷಣ ಮನುಷ್ಯ ಹುಟ್ಟುತ್ತಲೇ ಯಾವುದೇ ಧರ್ಮ ಮತಕ್ಕೆ ಸೇರಿದ್ದರೂ ಸಹ ತನ್ನ ಸ್ವಕಲಿಕೆ ಮತ್ತು ವಿಶಾಲ ಗುಣದಿಂದ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಬೆಳೆಯುತ್ತಾನೆ ಎನ್ನುವುದಾಗಿದೆ. ಈ ಪಾಠದಲ್ಲಿ ಬರುವ ಯಕ್ಷಗಾನದ ಕೃಷ್ಣನ ಪಾತ್ರವು ನನಗೆ ಬಹಳ ಇಷ್ಟವಾಗಿ ಕಂಡುಬಂದಿತು. ರಂಗಮಂಟಪದಲ್ಲಿ ಕೃಷ್ಣನ ವೇಷ ಧರಿಸಿ ಪಾತ್ರ ನಿರ್ವಹಿಸುವ ಹುಸೇನ್ ಸಾಬ್ ಅವರ ವೇಷಭೂಷಣ, ವಾಕ್ಶುದ್ಧಿ ಎಲ್ಲವೂ ಸಹ ಇಲ್ಲಿ ಅದ್ಭುತವಾಗಿ ಕಂಡುಬಂದಿದೆ. ನಮ್ಮ ಊರಿನಲ್ಲಿಯೂ ಸಹ ಈ ರೀತಿಯಾಗಿ ಪಾತ್ರ ನಿರ್ವಹಿಸುವ ಒಬ್ಬ ಸಾಹೇಬರು ನನ್ನ ಕಣ್ಣಿನ ಮುಂದೆ ಬಂದು ಹೋದರು. ಈ ಸಾಹೇಬರು ನಮ್ಮ ಊರಿನ ನಾಟಕಗಳಲ್ಲಿ ಒಬ್ಬ ಹಾಸ್ಯ ಪಾತ್ರಧಾರಿಯಾಗಿ ನಟಿಸುತ್ತಿದ್ದರು. ಇವರ ಪಾತ್ರ ಬಂದಾಗ ಸೂಜಿ ಕೆಳಗಡೆ ಬಿದ್ದರೂ ಸಹ ಶಬ್ದವಾಗುವಷ್ಟು ಶಾಂತವಾಗಿ ಬಿಡುತ್ತಿದ್ದರು. ಇವರು ಮಾಡುವ ನಟನೆ, ಹೇಳುವ ಮಾತುಗಳನ್ನು ಕಂಡು ಎಲ್ಲರೂ ಸಹ ಶಹಬ್ಬಾಶ್ ಎಂದು ಹೊಗಳುತ್ತಿದ್ದರು. ಇಲ್ಲಿಯೂ ಸಹ ಕೃಷ್ಣನ ಪಾತ್ರ ನಿಭಾಯಿಸುತ್ತಿದ್ದ ಹುಸೇನ್ ಸಾಬಿಯವರು ಹುಸೇನ್ ಕೃಷ್ಣ ಎಂದು ಹೆಸರು ಪಡೆದಿದ್ದಾರೆ. ಅವರ ವಾಕ್ಶುದ್ಧಿಯನ್ನು ಕಂಡು ವೈದಿಕ ಮನೆತನದ ಸ್ತ್ರೀಯರು ಮೈಮರೆತು ಸಾಕ್ಷಾತ್ ದೇವರೇ ಬಂದಿದ್ದಾನೆ ಎಂದು ನಮಿಸುವ ಮಟ್ಟದಲ್ಲಿ ಪಾತ್ರದಲ್ಲಿ ತಲ್ಲೀನರಾಗಿ ಬಿಡುತ್ತಿದ್ದರು. ಇಂತಹ ಕಲೆಯನ್ನು ಮತ್ತು ಕಲೆಯಲ್ಲಿ ಭಾಗಿಯಾಗುವ ರೀತಿಯನ್ನು ಕಂಡು ನನ್ನ ಬಾಲ್ಯದ ದಿನಗಳು ಮತ್ತು ನಮ್ಮ ಊರಿನ ನಾಟಕವೇ ನೆನಪಿಗೆ ಬಂದು ಹೋಯಿತು. ಇನ್ನು 1.2ರಲ್ಲಿ ಕೊಟ್ಟಿರುವ ಪದ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿರುವಂಥದ್ದು ಬಿದಿರು ಅನ್ನೋ ಒಂದು ಪದ್ಯವನ್ನು ಕೊಟ್ಟಿರುವಂಥದ್ದು. ಬಿದಿರು ನಾ ಯಾರಿಗಲ್ಲದವಳು, ಹುಟ್ಟುತ್ತಾ ಹುಲ್ಲು ನಾನಾದೆ, ಬೆಳೆಯುತ್ತಾ ದೀವಿ ನಾನಾದೆ, ಮಕ್ಕಳನ್ನು ತೂಗುವ ತೊಟ್ಟಿಲಾದೆ, ಪಲ್ಲಕ್ಕಿ ದಂಡಿಗೆಯಾದೆ, ಪತ್ರೆಗೆ ಬುಟ್ಟಿತಾನಾದೆ, ಮಹಾತ್ಮರ ಕೈಗೆ ಬೆತ್ತ ನಾನಾದೆ, ಕುಟ್ಟಲು ಒನಕೆಯಾದೆ, ಅಂಬಿಗಗೆ ಕೋಲು ನಾನಾದೆ, ರೈತನಿಗೆ ಬಿತ್ತುವ ಕೂರಿಗೆ ಆದೆ, ಬೀಸುವ ಗೂಟವಾದೆ, ಕೇರುವ ಮರವಾದೆ, ಮುದುಕರಿಗೆ ಉರುವ ಬೆತ್ತವಾದೆ, ಆಡುವ ಕೋಲಾದೆ, ಹೂಡಲು ಚಕ್ಕಡಿಯಾದೆ, ಸಿದ್ದರಾಮೇಶಗೆ ನಂದಿಕೋಲಾದೆ, ನೆರಳಿಗೆ ಚಪ್ಪರವಾದೆ, ಏಕದಂಡಿಗೆ ಕೊಳವೆಯಾದೆ, ಶಿಶುನಾಳಾದೀಶೆಗೆ ಓಲಗವಾದೆ. ಇದು ಶಿಶುನಾಳ ಶರೀಫರವರ ಒಂದು ರಚನೆಯಾಗಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಪದಗಳ ಅರ್ಥವನ್ನು ಸಹ ಕೊಟ್ಟಿದ್ದಾರೆ. ನಾನು ಇಲ್ಲಿ ಸುಮ್ಮನೆ ರಾಗಬದ್ಧವಾಗಿ ಹಾಡಿಲ್ಲ, ಓದಿಕೊಂಡು ಬಂದಿರುವಂಥದ್ದು. ನೀವು ಇದನ್ನು ಹಾಡಿಯೂ ಸಹ ಪ್ರ್ಯಾಕ್ಟೀಸ್ ಮಾಡಿಕೊಳ್ಬೋದಾಗಿರುವಂಥದ್ದಾಗಿದೆ. ಈ ಒಂದು ಪದ್ಯವನ್ನು ಓದಿ ಆದ ನಂತರ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪದ್ಯದಲ್ಲಿ ಮೂಡಿ ಬಂದಿರುವ ಬಿದಿರಿನ ಉಪಯೋಗಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳಿದ್ದಾರೆ. ಹುಲ್ಲಾಗಿ ಹುಟ್ಟುವ ಬಿದಿರು ಅನೇಕ ಉಪಯೋಗಗಳನ್ನು ಹೊಂದಿದೆ. ಇದು ಬೆಳೆಯುತ್ತಿರುವಾಗ ಮೈತುಂಬಿಕೊಂಡು ನೋಡಲು ಸುಂದರವಾಗಿ ಕಾಣಿಸುತ್ತದೆ. ಪಲ್ಲಕ್ಕಿ ಹೊರುವ ಕೋಲಾಗಿ, ಪತ್ರೆಗೆ ಬುಟ್ಟಿಯಾಗಿ, ಮಹಾನ್ ವ್ಯಕ್ತಿಗಳ ಕೈಗೆ ಬೆತ್ತವಾಗಿ, ಕುಟ್ಟುವುದಕ್ಕೆ ಒನಕೆಯಾಗಿ, ಬೀಸುಕಲ್ಲಿಗೆ ಗೂಟವಾಗಿ, ಧಾನ್ಯಗಳನ್ನು ಕೇರುವುದಕ್ಕೆ ಮರವಾಗಿ, ಮುದುಕರಿಗೆ ಉರುಗೋಲಾಗಿ, ಆಟವಾಡಲು ಕೋಲಾಗಿ, ಎತ್ತಿನ ಗಾಡಿಗೆ ಹೂಡಲು ಆಗಿ, ಸಿದ್ದರಾಮೇಶ್ವರನ ನಂದಿಗೆ ಕೋಲಾಗಿ, ಚಪ್ಪರ ಹಾಕಲು ಸಾಧನವಾಗಿ, ಕೊಳವೆಯಾಗಿ, ಶಿಶುನಾಳಾಧೀಶನಿಗೆ ಓಲಗವಾಗಿ, ಹೀಗೆ ಬಿದಿರು ನಾನಾ ಉಪಯೋಗಗಳನ್ನು ಹೊಂದಿದೆ.
ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಬಿದಿರನ್ನು ಯಾವ ಯಾವ ಕೆಲಸಗಳಿಗೆ ಬಳಸುತ್ತಾರೆ ಎಂಬುದನ್ನು ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ಯಾವ್ಯಾವ ಕೆಲಸಕ್ಕೆ ಬಳಸ್ತಾರೆ ಅನ್ನೋದನ್ನು ಟಿಪ್ಪಣಿ ಬರೀಬೇಕಾಗಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿದ್ದೇನೆ, ನೀವು ಇದರ ಜೊತೆಗೆ ಇನ್ನಷ್ಟು ಅಂಶಗಳನ್ನು ಸೇರಿಸಿಕೊಳ್ಳಬಹುದು. ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವಾಗಿದ್ದು ಇದು ಬಹು ಉಪಯೋಗಿಯಾಗಿದೆ. ಮನೆಗಳಲ್ಲಿ ಇದನ್ನು ನಾನಾ ರೀತಿಯಲ್ಲಿ ಬಳಕೆ ಮಾಡಲಾಗುತ್ತದೆ. ಇಂದು ಇದರ ಸ್ಥಾನದಲ್ಲಿ ಕೆಲವು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡಲಾಗುತ್ತಿದೆ. ಆದಾಗ್ಯೂ ಸಹ ಇನ್ನೂ ಬಿದಿರನ್ನೇ ಬಳಕೆ ಮಾಡಲಾಗುತ್ತಿದೆ. ಧಾನ್ಯಗಳನ್ನು ಸ್ವಚ್ಛಗೊಳಿಸಲು ಬಿದಿರಿನ ಮರಗಳನ್ನು ಬಳಕೆ ಮಾಡಲಾಗುತ್ತಿದೆ. ಬಿದಿರಿನ ಬುಟ್ಟಿಗಳು ಧಾನ್ಯಗಳನ್ನು ಮತ್ತು ವಸ್ತುಗಳನ್ನು ಸಂಗ್ರಹಿಸಿಡಲು, ಬಿದಿರಿನ ಕುರ್ಚಿಗಳು ಕುಳಿತುಕೊಳ್ಳಲು, ಬಿದಿರಿನ ಟೇಬಲ್, ಬಿದಿರಿನ ಏಣಿ, ಬಿದಿರಿನ ಕೋಲು, ಬಿದಿರಿನ ಕೂರಿಗೆ, ಬಿತ್ತನೆ ಮಾಡಲು, ಬೆತ್ತವಾಗಿ ಬಿದಿರು, ಅಜ್ಜ ಅಜ್ಜಿಯ ಕೋಲಾಗಿ ಬಿದಿರನ್ನು ಬಳಸಲಾಗುತ್ತದೆ, ಬಿದಿರಿನ ಉಯ್ಯಾಲೆ ಮುಂತಾದವುಗಳು ಬಿದಿರಿನ ಸಾಮಗ್ರಿಗಳು ಮತ್ತು ಅವುಗಳ ಬಳಸುವ ವಿಧಗಳಾಗಿವೆ. ಅಭ್ಯಾಸ 1.3 ಕೊಟ್ಟಿರುವ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಥೇಳಿ ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿರುವಂಥದ್ದಾಗಿದೆ. ಆ ಕಥೆಯನ್ನು ಓದಿಕೊಂಡು ನಂತರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು. ಕಥೆಯನ್ನು ಸಹ ನಾನು ಒಂದು ಬಾರಿ ಓದುತ್ತೇನೆ, ತಾವು ಆಲಿಸಿಕೊಳ್ಳಿ. ಅದು ಆದ ನಂತರ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬರೋಣ. ಕಪಟಿ ಸಿಂಹ ಅನ್ನೋ ಒಂದು ಕಥೆ ಇರುವಂಥದ್ದು. ಹಿಮಾಲಯದ ಕೆಳಗಿನ ಕಾಡುಗಳಲ್ಲಿ ಒಂದು ಮರಕುಟಿಕ ವಾಸವಾಗಿತ್ತು. ಸಿಂಹವೊಂದು ಆ ಪ್ರದೇಶದಲ್ಲಿ ಆಹಾರ ಅರಸಿ ಬಂದಿತು. ಅಲ್ಲಿ ಬಿದ್ದಿದ್ದ ಯಾವುದೋ ಒಂದು ಮಾಂಸದ ತುಂಡನ್ನು ಅದು ತಿನ್ನತೊಡಗಿತು. ಹಾಗೆ ತಿನ್ನುವಾಗ ಒಂದು ಎಲುಬಿನ ತುಣುಕು ಸಿಂಹದ ಗಂಟಲಲ್ಲಿ ಸಿಕ್ಕಿಕೊಂಡಿದ್ದರಿಂದ ಸಿಂಹದ ಗಂಟಲು ಬಾತುಕೊಂಡು ನೋವು ಹೆಚ್ಚುತ್ತಾ ಹೋಯಿತು. ಆ ದಾರಿಯಲ್ಲಿ ಹಾರುತ್ತಿದ್ದ ಮರಕುಟಿಕನಿಗೆ ಸಿಂಹದ ನರಳಾಟ ಕೇಳಿಸಿತು. ಸಿಂಹವನ್ನು ಕಂಡು ಸಿಂಹರಾಜ ಏನು ಸಂಗತಿ ಎಂದು ವಿಚಾರಿಸಿತು. ಏನಿಲ್ಲ, ನನ್ನ ಗಂಟಲಿನಲ್ಲಿ ಒಂದು ಎಲುಬಿನ ತುಂಡು ಸಿಕ್ಕಿಕೊಂಡಿದೆ ಎಂದಿತ್ತು ಸಿಂಹ ಬಿರುಸು ಧ್ವನಿಯಲ್ಲಿ. ಚಿಂತೆ ಬಿಡು, ನಾನು ತೆಗೆಯುವೆ, ಆದರೆ ತೆಗೆದ ಬಳಿಕ ನೀನು ನನ್ನನ್ನು ನುಂಗಿದರೆ ಎಂದಿತ್ತು ಆ ಮರಕುಟಿಕ. ಆ ಭಯವನ್ನು ಬಿಟ್ಟು ನನಗೆ ಉಪಕಾರ ಮಾಡು, ನನಗೂ ಸಹಿಸಲಾರದ ನೋವು, ನಿನ್ನನ್ನು ಖಂಡಿತವಾಗಿಯೂ ತಿನ್ನುವುದಿಲ್ಲ ಎಂದಿತ್ತು ಸಿಂಹ. ಆದರೂ ಮರಕುಟಿಕನಲ್ಲಿ ಅಳುಕಿತ್ತು. ಅದು ಸಿಂಹವನ್ನು ಮಲಗಲು ಹೇಳಿತು. ಒಂದು ಕೋಲನ್ನು ಹೆಕ್ಕಿ ತಂದು ಸಿಂಹದ ಬಾಯಿಯೊಳಗೆ ಅಡ್ಡ ಇಟ್ಟು ಬಾಯಿ ಮುಚ್ಚದಂತೆ ಮಾಡಿ ಗಂಟಲಿನಲ್ಲಿ ಸಿಕ್ಕಿಕೊಂಡಿದ್ದ ಎಲುಬನ್ನು ಹೊರಕ್ಕೆಳೆದು ತೆಗೆಯಿತು. ಆಗ ಸಿಂಹ ನೋವಿನಿಂದ ಪಾರಾಯಿತು. ಅದೇ ಸಿಂಹ ಇನ್ನೊಂದು ದಿನ ಬೆಳಿಗ್ಗೆ ಇನ್ನೆಲ್ಲೋ ಮಾಂಸ ತಿನ್ನುತ್ತಿರುವುದನ್ನು ನೋಡಿದ ಮರಕುಟಿಕ ಸಿಂಹದ ನಿಜ ಸ್ವಭಾವವನ್ನು ತಿಳಿಯಲು ಇದೇ ಸರಿಯಾದ ಸಮಯ ಎಂದು ಯೋಚಿಸಿತು. ಹತ್ತಿರದ ಮರವೊಂದರ ಕೊಂಬೆಯ ಮೇಲೆ ಕುಳಿತು, ಅರಣ್ಯರಾಜ, ಹಿಂದೊಮ್ಮೆ ನಿನಗೆ ಸಂಕಟ ಬಂದಾಗ ಉಪಕಾರ ಮಾಡಿದ್ದೆ, ನೆನಪಿದೆಯೇ? ಈಗ ನನಗೊಂದು ಸಹಾಯ ಮಾಡಬಲ್ಲೆಯಾ ಎಂದು ಕೇಳಿತು. ಯಾರು, ಮರಕುಟಿಕನೋ ಎಂದು ಸಿಂಹ ಬಿರುಸಿನಿಂದ ಹೇಳಿತು. ಆ ದಿನ ನನ್ನಂಥ ಕ್ರೂರ ಮೃಗದ ಬಾಯಿಯಿಂದ ನೀನು ಪಾರಾದೆಯಲ್ಲ, ಆ ಉಪಕಾರವನ್ನು ನೀನು ನೆನೆಯಬೇಕು. ಅದು ಬಿಟ್ಟು ಇನ್ನೂ ಸಹಾಯ ಬೇಡುತ್ತೀಯಲ್ಲ ಎಂದು ಕೇಳಿತು ಸಿಂಹ. ಕೃತಜ್ಞ ಸಿಂಹದ ಮಾತು ಕೇಳಿದ ಮರಕುಟಿಕ ಕೃತಜ್ಞರಿಗೆ ಸಹಾಯ ಮಾಡಬಾರದು ಎಂದು ಅಲ್ಲಿಂದ ಹೊರಟು ಹೋಯಿತು. ಪ್ರಶ್ನೆ, ಸಿಂಹದ ನರಳಾಟಕ್ಕೆ ಕಾರಣವೇನು ಹಾಗೂ ಆ ನರಳಾಟ ಪರಿಹಾರವಾದದ್ದು ಹೇಗೆ? ಉತ್ತರ, ಹಿಮಾಲಯದ ಕೆಳಗಿನ ಕಾಡಿನಲ್ಲಿ ಸಿಂಹವೊಂದು ಆಹಾರವನ್ನು ಅರಿಸಿಕೊಂಡು ಹೋಗಿ ಅಲ್ಲಿ ಬಿದ್ದಿದ್ದ ಯಾವುದೋ ಒಂದು ಮಾಂಸದ ತುಂಡೊಂದನ್ನು ತಿನ್ನುತ್ತಿರುವಾಗ ಒಂದು ಎಲುಬಿನ ತುಣುಕು ಸಿಂಹದ ಗಂಟಲಿನಲ್ಲಿ ಸಿಕ್ಕಿಕೊಂಡಿತು. ಇದರಿಂದ ಸಿಂಹದ ಗಂಟಲು ಬಾತುಕೊಂಡು ಸಿಂಹವು ನರಳಾಡುತ್ತಿತ್ತು. ಈ ನರಳಾಟವನ್ನು ಕಂಡ ಮರಕುಟಿಕ ಬಂದು ಸಿಂಹಕ್ಕೆ ಕೇಳಿ ಸಹಾಯ ಮಾಡುವುದಾಗಿ ಹೇಳಿ ಅದರ ಬಾಯಿಯೊಳಗೆ ಅಡ್ಡ ಕಟ್ಟಿಗೆಯೊಂದನ್ನು ಇಟ್ಟು ಗಂಟಲಿನಲ್ಲಿ ಸಿಕ್ಕಿಕೊಂಡ ಎಲುಬನ್ನು ಹೊರಗೆಳೆದು ತೆಗೆಯಿತು. ಇದರಿಂದ ಸಿಂಹದ ನರಳಾಟ ಪರಿಹಾರವಾಯಿತು. ಮರಕುಟಿಕ ಸಹಾಯವನ್ನು ಕೇಳಿದಾಗ ಸಿಂಹ ಏನೆಂದು ಉತ್ತರಿಸಿತು. ಸಿಂಹದ ಸ್ಥಾನದಲ್ಲಿ ನೀವು ಇದ್ದಿದ್ದರೆ ಏನೆಂದು ಉತ್ತರಿಸುತ್ತಿದ್ದೀರಿ? ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ಬರೆಯಿರಿ. ಮರಕುಟಿಕವು ಸಿಂಹವನ್ನು, ಅರಣ್ಯರಾಜ, ಹಿಂದೊಮ್ಮೆ ನಿನಗೆ ಸಂಕಟ ಬಂದಾಗ ನಾನು ಉಪಕಾರ ಮಾಡಿದ್ದೇನೆ, ಈಗ ನನಗೊಂದು ಸಹಾಯ ಮಾಡುವೆಯಾ ಎಂದು ಕೇಳಿದಾಗ, ಯಾರು, ಮರಕುಟಿಕನೋ ಎಂದು ಸಿಂಹ ಬಿರುಸಿನಿಂದ ಹೇಳಿತು. ಆ ದಿನ ನನ್ನಂಥ ಕ್ರೂರ ಮೃಗದ ಬಾಯಿಯಿಂದ ನೀನು ಪಾರಾದೆಯಲ್ಲ, ಆ ಉಪಕಾರವನ್ನು ನೀನೇ ನೆನೆಯಬೇಕು ಎಂದು ಉತ್ತರಿಸಿತು. ನಾನು ಆ ಸ್ಥಾನದಲ್ಲಿದ್ದರೆ ನಿನಗೆ ಬೇಕಾಗಿರುವ ಸಹಾಯವೇನು ಕೇಳು, ನಾನು ಮಾಡುತ್ತೇನೆ ಎಂದು ಹೇಳುತ್ತಿದ್ದೆ. ಉಪಕಾರ ಮಾಡಿದವರಿಗೆ ಮತ್ತು ಕಷ್ಟದಲ್ಲಿ ಇರುವವರಿಗೆ ಉಪಕಾರ ಮಾಡಲೇಬೇಕು, ಅದುವೇ ಮಾನವೀಯತೆಯ ಗುಣವಾಗಿರುವುದು. ಇದು ಭಾಗ 1 ವಿಡಿಯೋ ಆಗಿದೆ. ಭಾಗ 2 ವಿಡಿಯೋ ನೆಕ್ಸ್ಟು ಮುಂಬರುವಂಥ ಭಾಗದಲ್ಲಿ ನೋಡಿಕೊಂಡು ಬರೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ವಿಡಿಯೋಗಳು ವೀಕ್ಷಿಸದಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಇರುತ್ತೆ, ಅವುಗಳನ್ನು ವೀಕ್ಷಿಸ್ಕೊಳ್ಬೋದು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.